ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮೈ ವರ್ಲ್ಡ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ವೆಲ್ಕಮ್ ಟು ದ ಬಿಗ್ ಬಾಸ್ ಕತೆ ಸೋನು ಜೊತೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡದ ಅತೀ ದೊಡ್ಡ ರಿಯಾಲಿಟಿ ಶೋ. ಇದೇ 28ನೇ ತಾರೀಕು, ಅಂದರೆ ಇದೇ ಭಾನುವಾರ ಸಂಜೆ 6 ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಇದೆ. ಆ್ಯಂಡ್ ಅದನ್ನು ಹೋಸ್ಟ್ ಮಾಡ್ತಾ ಇರೋರು ಕಿಚ್ಚ ಸುದೀಪ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆ್ಯಂಡ್ ಇದು ಆ್ಯಕ್ಚುಲಿ ಅಕ್ಟೋಬರ್, ಅಂದರೆ ಅಕ್ಟೋಬರಲ್ಲಿ ಪ್ರತಿ ವರ್ಷ ಶುರುವಾಗ್ತಿದ್ದು ಬಿಗ್ ಬಾಸ್ ಕಾರ್ಯಕ್ರಮ. ಆದರೆ ಈ ಬಾರಿ ಕರೋನಾ ಅನ್ನೋ ಕಾರಣದಿಂದ ಸ್ವಲ್ಪ ತಡವಾಯಿತು, ಸ್ವಲ್ಪ ಏನು ಭಾಳ ತಡವಾಯಿತು. ಆ್ಯಂಡ್ ಇದರ ಹೊರತಾಗಿಯೂ ಕೂಡ ತೆಲುಗು ಮತ್ತು ಹಿಂದಿಯಲ್ಲಿ ಕರೋನಾ ಮಧ್ಯೆಯೇ ಶೋ ನಡೀತು, ಆದರೆ ಅಷ್ಟೇನೂ ಸಕ್ಸಸ್ ಆಗಲಿಲ್ಲ. ಆ್ಯಂಡ್ ನೆನಪಿರಲಿ ವೀಕ್ಷಕರೇ, ಪ್ರತಿ ಸಾರಿ ಬಿಗ್ ಬಾಸ್ ಅಂತ ಬಂದಾಗ ಹಿಂದಿ ಬಿಗ್ ಬಾಸ್ ಅಂತ ಬಿಟ್ಟರೆ ಇಡೀ ಭಾರತದಲ್ಲಿ ಭಾಳ ದೊಡ್ಡ ಹಂತಕ್ಕೆ ಒಂದು ತೂಕ ಇರೋದು ಕನ್ನಡದ ಬಿಗ್ ಬಾಸ್ಗೆ. ಸೊ ಅದ್ರ ವಿಚಾರವಾಗಿ ಇವತ್ತಿನ ಅಪ್ಡೇಟ್ ಏನಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದೇ ಭಾನುವಾರ ರಿಲೀಸ್, ಐ ಮೀನ್ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ. ಆದರೆ ಕಂಟೆಸ್ಟೆಂಟ್ಗಳಿಗೆ ಈ ಕರೋನಾ ನಡುವೆ ಅವ್ರಿಗೆ ಯಾವ ರೀತಿ ಒಂದು, ಯಾಕಂದರೆ ಒಳಗಡೆ ಹೋಗೋಕ್ಕೂ ಮುಂಚೆ ಅವ್ರಿಗೆ ಏನಾದರೂ ಟೆಸ್ಟ್ ಇದೆಯಾ ಅಥವಾ ಅವ್ರನ್ನ ಏನಾದರೂ ಕ್ವಾರಂಟೈನ್ ಮಾಡಿದಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್, ಸ್ಪರ್ಧಿಗಳನ್ನು ಅಂದರೆ ಕಂಟೆಸ್ಟೆಂಟ್ಗಳನ್ನು ಕ್ವಾರಂಟೈನಲ್ಲಿ ಇಡಲಾಗಿದೆ. ಫೆಬ್ರವರಿ 17ರಿಂದ ಆಲ್ರೆಡಿ ನಗರದ ವಿವಿಧ ಹೋಟೆಲ್ಗಳಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನು ಕ್ವಾರಂಟೈನಲ್ಲಿ ಇಡಲಾಗಿದೆ ಅಂತೆ. ಬಿಕಾಸ್ ಆಫ್, ನೋಡಿ ಈಗ ಬಿಗ್ ಬಾಸ್ ಕಾರ್ಯಕ್ರಮ ಅಂದರೆ ಪರಮೇಶ್ವರ್ ಗುಂಡ್ಕಲ್ ಅಂದರೆ ಬಿಸ್ನೆಸ್ ಹೆಡ್, ಕಲರ್ಸ್ ಬಿಸ್ನೆಸ್ ಹೆಡ್ ಅವರು ಹೇಳುವಂತೆ 300ರಿಂದ 350 ಜನ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಕೆಲಸ ಮಾಡ್ತಾರೆ. ಅಲ್ಲಿ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರಿಗೆ ಒಂದು ಪಾಸಿಟಿವ್ ಬತ್ತು ಅಂದ್ಕೊಳ್ಳಿ, ಕರೋನಾ ಇಡೀ ಶೋಗೆ ಭಾಳ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಆ್ಯಂಡ್ ಆ ರೀತಿಯ ದೊಡ್ಡ ರಿಸ್ಕ್ ತಗೊಳೋದಕ್ಕೆ ಯಾರೂ ತಯಾರಿರೋದಿಲ್ಲ. ಹಾಗಾಗಿ ಸ್ಪರ್ಧಿಗಳು ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಟೆಕ್ನಿಷಿಯನ್ಸ್ಗಳಿಗೂ ಸಹ ಕಡ್ಡಾಯವಾಗಿ ಮೆಡಿಕಲ್ ಚೆಕಪ್ ಇರುತ್ತೆ. ಆ್ಯಂಡ್ ಜೊತೆಗೆ 17 ದಿನ ಮುಂಚೆ, ಅಂದರೆ ಒಂದು 10-15 ದಿನ ಮುಂಚೆ ಅವರನ್ನು ಮೊದಲು ಸೆಲ್ಫ್ ಕ್ವಾರಂಟೈನ್ ಇಡಲಾಗಿದೆ. ಅಂದರೆ ಇವತ್ತಿನ ಪ್ರಕಾರ ನೋಡೋದಾದರೆ ಇನ್ನೊಂದು 7-8 ದಿನ ಇದೆ ಕಾರ್ಯಕ್ರಮ ಶುರುವಾಗೋದಕ್ಕೆ, ಆಯಿತಾ? ಈ 7-8 ದಿನ ಅನ್ನೋದಾದರೆ ಫೆಬ್ರವರಿ 17ರಿಂದಲೇ ಆಲ್ರೆಡಿ ಕಂಟೆಸ್ಟೆಂಟ್ಗಳನ್ನು ಕ್ವಾರಂಟೈನ್ ಮಾಡಲಾಗಿದೆ. ಬಹುಶಃ ಈ ರೀತಿ ಕಾರ್ಯಕ್ರಮಗಳಿಗೆ ಆ್ಯಂಡ್ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರತಕ್ಕಂತಹ ಕಲರ್ಸ್ ಕಾರ್ಯಕ್ರಮಗಳ ಬಗ್ಗೆ ಈ ರೀತಿ ಒಂದಷ್ಟು ಏನು ಜಾಗ್ರತೆ ವಹಿಸಲೇಬೇಕು. ಯಾಕಂದರೆ ಯಾರಿಗೋ ಒಬ್ಬರಿಗೆ ಒಂದು ಪಾಸಿಟಿವ್ ಬಂತು ಅಂದ್ಕೊಳ್ಳಿ, ಆ 350 ಜನ ಆ್ಯಂಡ್ ಈ ಕಂಟೆಸ್ಟೆಂಟು ಎಲ್ಲ ಶೋಗಳ ಶೆಡ್ಯೂಲೇ ಹಾಳಾಗ್ಬಿಡುತ್ತೆ. ಸೊ ಇದು ಇವತ್ತಿನ ಅಪ್ಡೇಟ್. ಅಪ್ಡೇಟ್ ಏನಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾರ್ಯಾರು ಒಳಗಡೆ ಸ್ಪರ್ಧಿಗಳು ಹೋಗ್ತಾ ಇದ್ದಾರೆ ಅವರನ್ನು ಕ್ವಾರಂಟೈನಲ್ಲಿ ಇಡಲಾಗಿದೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ 28 ಸಂಜೆ 6 ಗಂಟೆಯಿಂದ ಗ್ರ್ಯಾಂಡ್ ಓಪನಿಂಗ್. ಸೊ ಬಿಗ್ ಬಾಸ್ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಆ್ಯಂಡ್ ನೋಡ್ತಾ ಇರಿ ಮೈ ವರ್ಲ್ಡ್ ಎಂಟರ್ಟೈನ್ಮೆಂಟ್. ಥ್ಯಾಂಕ್ ಯು.